ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಒಂದು ನಿಮಗೆ ಅದ್ಭುತವಾಗಿರುವಂಥ ಅಂಗಡಿ ವ್ಯಾಪಾರ, ಜನಗಳ ವ್ಯಾಪಾರಕ್ಕೆ ಸಕಲವೂ ಸಿದ್ಧಿ ಆಗೋದಕ್ಕೆ, ಜನ ಆಕರ್ಷಣೆಗೆ, ಧನ ಆಕರ್ಷಣೆಗೆ, ಮತ್ತು ನಮಗೆ ಜನಗಳಿಂದ ನಮಗೆ ಎಲ್ಲ ಹೊಗಳಿಕೆಗಳು ಬರೋದಕ್ಕೆ, ಈ ರೀತಿಯಾಗಿರೋದಕ್ಕೆ ಒಂದು ತಂತ್ರ ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದರಿಂದ ನಿಮಗೆ ಇದು ಸಾಮಾನ್ಯವಾಗಿರುವಂಥ ವಸ್ತುಗಳಲ್ಲ, ಅದ್ಭುತವಾಗಿರುವಂಥ ವಸ್ತುಗಳಿವೆಲ್ಲ. ನಮ್ಗೆ ಗೊತ್ತಿದ್ರೂ, ಕಣ್ಣಿಗೆ ಎದುರಿಗಿದ್ರೂ ನಮಗೆ ಏನೂ ತಿಳಿಯಲ್ಲ ಇದೇನು ಅನ್ನೋ ಥರ ಆಗೋಗಿದೆ. ಇದರಿಂದ ಫಲ ಏನು ಪಡಿಬೇಕು ಅನ್ನೋದು ನಿಮ್ಗೆ ಹೇಳ್ತಿದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ. ಇದು ಬಂದು ನೋಡಿ, ಇದು ನೋಡಿ, ಇದು ಬಂದು ವ್ಯಾಪಾರಕ್ಕೆ ತುಂಬ ಶ್ರೇಷ್ಠವಾಗಿರೋದು. ಇದು ವ್ಯಾಪಾರ ವೃದ್ಧಿ ಆಗುತ್ತೆ, ಜನ ಆಕರ್ಷಣೆ ಆಗುತ್ತೆ, ನಮ್ಮ ಶತ್ರುಗಳು ನಮ್ಮಿಂದ ದೂರ ಆಗುತ್ತಾರೆ. ನಮ್ಮ ಶತ್ರುಗಳು ಇದನ್ನು ನೋಡಿ, ಇದು ಎಡಮುರಿ ಬಲಮುರಿ. ಎಡಮುರಿ ಬಲಮುರಿ ಅಂದರೆ ನಮಗೇನು ಅಂತ ಅರ್ಥ ಅಂತ ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಎಡಮುರಿ ಬಲಮುರಿ ಅಂದರೆ ಬಂದಂಥವ್ರನ್ನ ಸೆಳೆಯೋದು, ಮತ್ತು ಬಂದಂಥ ಸೆಳೆಯೋದು ಇದೆ, ಬಂದಂಥವ್ರನ್ನ ಓಡಿಸೋದು ಇದೆ. ಬಂದಂಥ ಓಡಿಸೋದು ಯಾರನ್ನ? ನಮ್ಮ ಶತ್ರುಗಳನ್ನ. ಮತ್ತು ಸೆಳೆಯೋದು ಯಾರನ್ನ? ಒಳ್ಳೆಯವ್ರನ್ನ, ವ್ಯಾಪಾರಕ್ಕೆ ಬರೋವಂಥವ್ರು. ಈ ಕುತಂತ್ರ ಮಾಡಿಕೊಂಡು ನಮ್ಮ ವ್ಯಾಪಾರಕ್ಕೆ ಬರ್ತಾರೆ ಕೆಲವರು. ವ್ಯಾಪಾರ ಮಾಡೋಂಗೆ ಮಾಡಿಬಿಟ್ಟು ಇವಾಗ ಇಲ್ಲ ದುಡ್ಡನ್ನೆಲ್ಲೇನೂ ಕೂಡ ಮಂತ್ರಗಳು ಇದ್ದಾವೆ. ಯಾಕೆಂದರೆ ನಾವು ನಮಗೇನು ಗೊತ್ತಿದೆ, ಯಾರೋ ವ್ಯಾಪಾರಕ್ಕೆ ಬಂದಿದ್ದಾರೆ ಅಂತ ನಾವು ತಿಳ್ಕೊತೀವಿ. ಈಗ ದುಡ್ಡಿನಿಂದನೂ ಕೂಡ, ಈಗ ಚಿಲ್ಲರೆ ಕಾಸಿನಿಂದನೂ ಪ್ರಯೋಗ ಮಾಡೋದಿದೆ. ಆ ಪ್ರಯೋಗದಲ್ಲಿ ಚಿಲ್ಲರೆ ಕಾಸನ್ನ ನಿಮಗೆ ಕೊಡ್ತಾರೆ, ಇಲ್ಲಾಂದರೆ ದುಡ್ಡನ್ನು ತೊಗೊಂಬರ್ತಾರೆ. ಅದರಲ್ಲಿ ನಿಮ್ಮ ಶತ್ರುಗಳು ಯಾರೋ ಒಬ್ಬರು ಬಂದು ಯಾರನೋ ಮುಖಾಂತರವಾಗಿ ನಿಮ್ಗೆ ಆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಬಿಟ್ಟು ನಿಮ್ಮ ಹತ್ರ ಚಿಲ್ಲರೆ ಇಸ್ಕೊತಾರೆ ನೋಡಿ. ಅದರಿಂದನೂ ತಂತ್ರಗಳು ನಡೀತವೆ. ನಿಮಗಿನ್ನೂ ಇದೆಲ್ಲ ಗೊತ್ತಿಲ್ಲ ಪ್ರಿಯ ವೀಕ್ಷಕರೇ. ಆ ದುಡ್ಡನ್ನು 1 ರೂಪಾಯಿ ಕೊಟ್ಟರು ಸಾಕು, 10 ರೂಪಾಯಿ ಕೊಟ್ಟರು ಸಾಕು ಅವರಿಗೆ ಶಾಸ್ತ್ರಕ್ಕೆ, ನಿಮ್ಮ ಕೈಯಿಂದ ನಿಮ್ಮ ಅಂಗಡಿಯಿಂದ ಅದನ್ನು ತೊಗೊಂಡೋಗಿ ಅವರು ನಿಮ್ಮನ್ನು ಬರ್ಬಾದ್ ಮಾಡಿಬಿಡ್ಬೋದು. ಬರ್ಬಾದ್ ಅಂದರೆ ವ್ಯಾಪಾರ ಆಗಲ್ಲ, ಜನಗಳ ಆಕರ್ಷಣೆ ಇಲ್ಲ, ಮತ್ತು ನಿಮಗೆ ದರಿದ್ರ ಸ್ಟಾರ್ಟ್ ಆಗುತ್ತೆ. ಈ ವ್ಯಾಪಾರ ಬೇಡ, ಇದನ್ನು ಬಿಟ್ಬಿಡೋಣ, ಇದನ್ನು ಮಾಡೋದ್ರಿಂದ ನನಗೆ ಏನೂ ಅಭಿವೃದ್ಧಿ ಆಗಿಲ್ಲ. ಅದು ವ್ಯಾಪಾರದ ಲಾಭ ಇದಲ್ಲ, ತಪ್ಪಲ್ಲ, ಅಲ್ಲಿ ಜನಗಳು ಮಾಡಿರೋಂಥ ಕುತಂತ್ರಗಳು ನೋಡಿ. ಅದಕ್ಕೆ ನಿಮ್ಮ ಹತ್ರ 1 ರೂಪಾಯಿ ತೊಗೊಂಡೋಗ್ಬಿಟ್ಟು ಅದು ಮಶಾಣದಲ್ಲಿ ನಿಮ್ಮ ಮಂತ್ರನ ಹೇಳ್ಬಿಟ್ಟು ಅದನ್ನು 2 ಪೀಸಾಗಿ ಕಟ್ಟಿಬಿಟ್ಟು ಆ ಕಡೆ ಒಂದು ಈ ಕಡೆ ಉಲ್ಟಾ ಪಲ್ಟಾ ಎಸೆದುಬಿಟ್ರು ಅಂದರೆ ನೀವು ಯಾವ ಜನ್ಮಾಂತರಕ್ಕೂ ಅಭಿವೃದ್ಧಿ ಆಗೋಕ್ಕಾಗಲ್ಲ ಪ್ರಿಯ ವೀಕ್ಷಕರೇ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ನೋಡಿ. ಅದರಿಂದ ಈ ಬಲಮುರಿ ಎಡಮುರಿ ಅಂದರೆ ನಿಮ್ಮನ್ನು ಅದು ನುಲ್ಕೊಳ್ಳುತ್ತೆ, ನುಲ್ಕೊಂಡಿದೆಯಲ್ಲ ಅದು ಏನು ಅರ್ಥ ಅಂದರೆ ಸೆಳ್ಕೊಳ್ಳುತ್ತೆ, ಜನಗಳನ್ನ ಸೆಳ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಬಲಗಡೆ ಬಂದಿರೋದು ಸೆಳೆಯುತ್ತೆ, ಎಡಗಡೆ ನಿಂತ್ಕೊಂಡಿರೋದು ನಮ್ಮ ಶತ್ರುಗಳನ್ನ ದೂರ ಓಡಿಸುತ್ತೆ. ಅದರಿಂದ ಇದು ಎಡಮುರಿ ಬಲಮುರಿ. ಈಗ ನಿಮಗೆ ನೋಡಿ, ವ್ಯಾಪಾರ ವೃದ್ಧಿಗೆ ಇದನ್ನು ನೀವು ಈ ರೀತಿಯಾಗಿ ನೋಡಿ. ಇವಾಗ ಲಾವಂಚ, ಲಾವಂಚ ಅಂದರೆ ಮಹಾಲಕ್ಷ್ಮಿಗೆ ಇದು ಶ್ರೇಷ್ಠವಾಗಿರೋದು. ಈ ಲಾವಂಚ ಎಡಮುರಿ ಬಲಮುರಿ ಅಂದರೆ ಇವು ಮೂರಕ್ಕೂ ತುಂಬ ಅದ್ಭುತ ಒಂದು ಹೊಂದಾಣಿಕೆ ಇದೆ. ಈ ಹೊಂದಾಣಿಕೆಯಿಂದ ಲಾವಂಚ ಅಂದರೆ ಮಹಾಲಕ್ಷ್ಮಿಯ ಸೆಳೆತ. ಇವರಿಬ್ಬರೂ ಒಬ್ಬರು ಎಳಿತಾರೆ, ಒಬ್ಬರು ತಳ್ತಾರೆ. ಇದು ಎಡಮುರಿ ಶತ್ರುಗಳನ್ನ ಯಾರೇ ಬಂದರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆ ಮೂಲಿಕೆಗಳಿಗೂ ಶಕ್ತಿ ಇದೆ, ಅವ್ರಿಗೂ ಅವಕ್ಕೆ ಎಲ್ಲ ರೀತಿಯೂ ಇದೆ. ಆದರೆ ನಮ್ಮ ಏನು ಅಂದ್ಕೊಬಿಟ್ಟಿದ್ದೀವಿ, ನಮ್ಗೆ ಯಾರು ಏನು ಅಂತ ನಮಗೆ ಗೊತ್ತಿಲ್ಲ, ಅವ್ರಿಗೆ ಎಲ್ಲ ಗೊತ್ತಿದೆ. ಆ ಮೂಲಿಕೆಗಳು ಇದು ಯಾವುದೋ ಶತ್ರುಗಳು ಬರ್ತಿದ್ದಾರೆ ಅಂದ್ಬಿಟ್ಟು ಆ ಮೂಲಿಗೆ ಎಡಮುರಿ ಬಂದು ಓಡಿಸುತ್ತೆ. ಈ ಬಲಮುರಿ ಬಂದು ನಮ್ಮ ಜನಗಳು ಆಕರ್ಷಣೆ ಮಾಡುತ್ತೆ. ಈ ಲಾವಂಚ ಬಂದು ಧನ ಆಕರ್ಷಣೆನ ನಿಮ್ಮ ಗಲ್ಲದಲ್ಲಿ ಸೇರಿಸುತ್ತೆ. ಈ ಮಹಾಲಕ್ಷ್ಮಿ ಲಾವಂಚ ಅಂದರೆ ಅದ್ಭುತ. ಇದರಿಂದ ನಿಮಗೆ ಜನ ಆಕರ್ಷಣೆ, ಧನ ವೃದ್ಧಿ, ಮತ್ತು ವ್ಯಾಪಾರ ವೃದ್ಧಿ. ನಿಮ್ಮನ್ನು ನೋಡಿದ ಜನಗಳು ನಿಮ್ಮನ್ನು ಈ ವ್ಯಾಪಾರ ಮಾಡುವಂಥವರು ತುಂಬ ಒಳ್ಳೆಯವರು ಅನ್ನೋ ಒಂದು ಅವರಿಂದ ನಿಮಗೆ ಒಂದು ಬಿರುದು ಬರುತ್ತೆ. ಅವರಿಂದ ನಿಮಗೆ ಒಂದು ಒಳ್ಳೆಯ ಹೆಸರು ಬಂದ್ರೇ ನಿಮ್ಮ ವ್ಯಾಪಾರ ತುಂಬೋದು, ಇಲ್ಲಾದರೆ ಆ ರೀತಿ ತುಂಬೋಕ್ಕಾಗೋದಿಲ್ಲ. ನಿಮ್ಮ ವಾಕ್ಸಿದ್ಧಿನೂ ಕೂಡ ಚೆನ್ನಾಗುತ್ತೆ. ನಿಮ್ಮ ವಾಕ್ಸಿದ್ಧಿನೂ ಚೆನ್ನಾಗಿದ್ದು ಅವರೂ ಕೂಡ ವ್ಯಾಪಾರ ಮಾಡಬೇಕು ಇವ್ರ ಹತ್ರ ಅನ್ನೋದಾಗುತ್ತೆ. ಬೇರೆ ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಯವರು ನಿಮಗೇನಾದರೂ ತೊಂದರೆ ಕೊಡ್ತಾ ಇರ್ತಾರೆ, ಇವರು ಅಂಗಡಿನಲ್ಲಿ ಚೆನ್ನಾಗಿದೆ, ಇವ್ರನ್ನ ಇಲ್ಲಿಂದ ಎತ್ತಿಸ್ಬಿಡ್ಬೇಕು ಅಂತ ಮಾಡ್ತಾರೆ ಕೆಲವರು. ಯಾಕೆಂದರೆ ಇವ್ರು ಬಂದಮೇಲೆ ನಮಗೆ ವ್ಯಾಪಾರ ಆಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು, ಕೆಲವರು ಕಡೆ ಹೋಗ್ತಾರೆ, ಕೆಲವು ಕಡೆ ಹೋಗ್ಬಿಟ್ಟು ಅವ್ರ ಅಂಗಡಿಗೆ ನಿಮ್ಮ ಅಂಗಡಿಗೆ ಏನು ಕುಡಿಕೆ ಮಡಿಕೆ ಹಾಕೋದು ಬೇಡ, ಒಂದು ಈ ಬೂತಿನೋ ಸಾಸಿವೆನೋ ನಿಮ್ಮ ಕಡೆ ಚೆಲ್ಲಿದ್ರು ಅಂದರೆ ಮುಗೀತು ನಿಮಗೆ, ನಿಮ್ಮ ಕತೆ, ನಿಮ್ಮ ವ್ಯಾಪಾರ ಅಲ್ಲಿ ಜನ ಕಟ್ಟಾಗ್ಬಿಡ್ತಾರೆ. ಸ್ತಂಭ ನಮ್ಮಂತ್ರ ಹೇಳ್ಬಿಟ್ಟು ವಿಭೂತಿನ ತೂರ್ಬಿಟ್ರೆ ನಿಮ್ಮ ಕೈಗೂ ಸಿಗಲ್ಲ, ಏನೂ ಸಿಗಲ್ಲ. ವಿಭೂತಿ ತೂರ್ಬಿಡ್ತಾರೆ, ಆವಾಗ ಜನ ಸ್ತಂಭನ ಆಗ್ಬಿಡ್ತಾರೆ. ಜನ ಸ್ತಂಭನ ಅಂದರೆ ಯಾರೂ ಬರೋಲ್ಲ, ಆ ಕಡೆ ತಿರುಗಿ ನೋಡೋಕ್ಕೂ ಮನಸ್ಸಿರೋದಿಲ್ಲ ಅವ್ರಿಗೆ. ಆ ಕೊಳ್ತಿದ್ದಾದ್ರೂ ನೋಡಿ ತಗೊತಾರೆ, ಆದರೆ ನಿಮ್ಮ ಹತ್ರ ಫ್ರೆಶ್ ಆಗಿದ್ರು ಕೂಡ ಅದು ಚೆನ್ನಾಗಿ
ಕಾಣಲ್ಲ ಅವ್ರಿಗೆ. ಅದರಿಂದ ಹಿಂಗಿದೆ ಪ್ರಿಯ ವೀಕ್ಷಕರೇ, ಇಂಥದ್ದೆಲ್ಲ ಒಂದೊಂದು ನೀವು ಅದ್ಭುತಗಳು ಮಾಡಿಕೊಂಡು ತಂತ್ರಗಳು ಮಾಡಿದ್ರೆ ನಿಮಗೆ ಯಾವ ಶತ್ರುಗಳು ಏನೇ ಮಾಡಿದ್ರೂ ಅವ್ರಿಗೆ ರಿವರ್ಸ್ ಆಗುತ್ತೆ, ವಿನ ನಿಮ್ಗೆ ಯಾವುದು ಬರಲ್ಲ. ಇದು ವ್ಯಾಪಾರ ವೃದ್ಧಿಗೆ, ಜನಾಕರ್ಷಣೆಗೆ, ಧನಾಕರ್ಷಣೆಗೆ, ಮನೆಗೂ ಅಷ್ಟೇ. ಮನೆಯಲ್ಲಿ ಕಟ್ಟಿದ್ರೂ ಕೂಡ ತಲೆಬಾಗ್ಲಲ್ಲಿ ನಮಗೊಳ್ಳೆ ಆದಂಥ ಒಳ್ಳೆಯ ರೀತಿಯಲ್ಲಿ ನಮಗೆ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ. ವ್ಯಾಪಾರ ಮನೆಯಲ್ಲಿ ಕಟ್ಟಿದ್ರು, ಮನೆ ಚೆನ್ನಾಗಿದ್ರೇ ಅಲ್ಲಿ ವ್ಯಾಪಾರ ವೃದ್ಧಿ ಆಗೋದು. ಅದರಿಂದ ಮನೆಗೂ ನೀವು ಮನೆಯಲ್ಲಿ ಕಟ್ಟಿ, ಆ ವ್ಯಾಪಾರದ ಅಂಗಡಿನಲ್ಲಿ ಕಟ್ಟಿ, ಮನೆಯಲ್ಲಿ ಶ್ರೇಷ್ಠವಾಗಿ ಮನೆಯಲ್ಲಿ ಇದ್ದು ನಿಮ್ಮ ಮನೆ ಚೆನ್ನಾಗಿದ್ದರೆ ಅಲ್ಲಿ ನಿಮ್ಗೆ ವೃದ್ಧಿ ಆಗ್ತಾ ಇರುತ್ತೆ. ಅಂಗಡಿನಲ್ಲೂ ಇಡಬೇಕು, ಮನೆಯಲ್ಲೂ ಇಡಬೇಕು. ಈ ರೀತಿ ಮಾಡೋದ್ರಿಂದ ಇದನ್ನು ಎಷ್ಟು ಇಡಬೇಕು ಅಂದರೆ 108 ಕಟ್ಟಬೇಕು. 108 ಕಟ್ಟೋಕ್ಕಾಗಲಿಲ್ಲ ಅಂದರೆ ನೀವು ಒಂದು 54 ಆದರೂ ನೀವು ಇದನ್ನು ಮಾಡಲೇಬೇಕು. 54ನ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಮಂತ್ರನೂ ಇದೆ, ಮಂತ್ರ ಮತ್ತು ಲವಂಚ ಇದನ್ನು ಹಾಕ್ಬಿಟ್ಟು ಇದನ್ನು ಅರ್ಶಿನ ದಾರದಲ್ಲಿ ಇದನ್ನು ಕಟ್ಟಬೇಕು, ಸುತ್ತಬೇಕು. ಎಡಮುರಿ ಬಲ್ಮುರಿನ ಅರ್ಶಿನ ದಾರದಲ್ಲಿ ಸುತ್ತಬೇಕು, ಲವಂಚನ ಕೆಂಪು ದಾರದಲ್ಲಿ ಸುತ್ತಬೇಕು. ಸುತ್ತಬಿಟ್ಟಾದ ನಂತರ ಇದಕ್ಕೊಂದು ಮಂತ್ರ ಇದೆ, ಓಂ ಶ್ರೀ ಓಂ ಹ್ರೀಂ ಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ 108 ಸತಿ ಇದನ್ನು ನೀವು ಅಕ್ಷತೆಕ್ಕೆ ಯೆಲ್ಲೋ ಕಲರ್ ಅದೇ ಅರ್ಶಿನದ ಅಕ್ಷತೆ ಮಾಡಿಕೊಂಡು ನೀವು ಅದಕ್ಕೆ ಅರ್ಚನೆ ಮಾಡಬೇಕು. ಓಂ ಪೂಜೆ ಎಲ್ಲ ಮಾಡಬೇಕು, ಪೂಜೆ ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ. ಪೂಜೆ ಮಾಡಿಬಿಟ್ಟು ನೀವು ಇದನ್ನು ಯಾವ ರೀತಿ ಅಂದರೆ ನೀವು ಇದಕ್ಕೆ ಅಕ್ಷತೆ ಹಾಕಿ, ಅರ್ಶಿನದ ಅಕ್ಷತೆ, ಅರ್ಶಿನನ ಇದು ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅರ್ಶಿನನ ಕಲಸಿಬಿಟ್ಟು ನೀವು ಅಕ್ಷತೆ ಒಡೆದಿರಬಾರ್ದು, ಚೆನ್ನಾಗಿರಬೇಕು. ಅಂಥ ಅಕ್ಷತೆಯಲ್ಲಿ ನೀವು ತಗೊಂಡು ಓಂ ಹ್ರೀಂ ಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಲಕ್ಷ್ಮಿಯೇ ನಮಃ 108 ಅಕ್ಷತೆನ ಹಾಕ್ಬಿಟ್ಟು ಇದಕ್ಕೆ ಪೂಜೆ ಮಾಡಿಬಿಟ್ಟು ನೀವು ದಾರನ ಹಂಗೆ ತಲೆಬಾಗ್ಲಲ್ಲಿ ಕಟ್ಟಬೇಕು. ಆ ಯಕ್ಷತೆನ ತಗೊಂಡು ನಿಮ್ಮ ಗಲ್ಲದಲ್ಲಿ ಹಾಕಿ, ಮನೆಯಲ್ಲಿ ಗಲ್ಲದಲ್ಲಿ ಹಾಕಿ, ನಿಮ್ಮ ಜೋಬಲ್ಲಿ ಹಾಕ್ಕೊಳ್ಳಿ, ಹೆಂಗಸರಾದರೆ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾಡಿ ಪ್ರಿಯ ವೀಕ್ಷಕರೇ, ಇದರಿಂದ ನಿಮ್ಮ ಅದ್ಭುತ, ನಿಮ್ಮ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ನೀವು ನೋಡಿ. ಇದನ್ನು ನೋಡಿ ಮಾಡಿಬಿಟ್ಟು ನನ್ನ ಕಮೆಂಟಲ್ಲಿ ಹೇಳಬೇಕು ಪ್ರಿಯ ವೀಕ್ಷಕರೇ. ಇನ್ನೂ ಇದರಲ್ಲಿ ಯಾವ ವಿಧ ವಿಧವಾದಂಥ ರೀತಿಯಲ್ಲಿದೆ ಕಮೆಂಟಲ್ಲಿ ಹೇಳಿದ್ರೆ ನಾನು ಇನ್ನೂ ಇದು ಅದ್ಭುತಗಳನ್ನ ಹೇಳ್ತೀನಿ. ಇದು ಭಾಳ ಅದ್ಭುತವಾದಂಥದ್ದು, ಇದು ಖರ್ಚು ಕಮ್ಮಿ ಆಗುತ್ತೆ. ಇದನ್ನು ಮಾಡಿಕೊಳ್ಳಿ, ಇದು ಮಾಡೋದ್ರಿಂದ ನಿಮಗೆ ವೃದ್ಧಿ ಆಗುತ್ತೆ. ಮಂತ್ರ ಹೇಳ್ಕೊಳ್ಳಿ, ದಿನನಿತ್ಯ ಮಂತ್ರ ಹೇಳ್ತಿರ್ಬೇಕು ನೀವು. ಅದಕ್ಕೊಂದು ಪೂಜೆ ಮಾಡುವಾಗ ದಿನನಿತ್ಯ ಮುಂಚಿತವಾಗಿ ಮಾಡುವಾಗ 108, ಮತ್ತು ದಿನನಿತ್ಯ ಪೂಜೆ ಮಾಡುವಾಗ 21 ಸತಿ ಹೇಳ್ಬಿಟ್ಟು ಒಂದು ಧೂಪ ಅದೊಂದು ಊದುಬತ್ತಿನ ಹೊಗೆ ಕೊಟ್ಬಿಟ್ಟು ವ್ಯಾಪಾರಕ್ಕೆ ಹೋಗಿ ಪ್ರಿಯ ವೀಕ್ಷಕರೇ. ಇದರಿಂದ ನಿಮಗೆ ತುಂಬ ಅದ್ಭುತವಾದಂಥ ವ್ಯಾಪಾರ ನಡೀತೈತೆ. ಇದು ವ್ಯಾಪಾರಕ್ಕೆ ತುಂಬ ಹೇಳಿದ್ದು ಮಾಡಿಸಿರೋಂಥ ಒಂದು ವಿದ್ಯೆ ಇದು. ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ, ಇದರಿಂದ ಮಾಡಿಕೊಂಡು ನಿಮ್ಗೆ ಒಳ್ಳೆಯದಾಗಲಿ. ಇದಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.